ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಮನುಷ್ಯನ ಜೀವನದಲ್ಲಿ ಸುಖ ಮತ್ತು ದುಃಖಗಳೆರಡೂ ಸರ್ವೇ ಸಾಮಾನ್ಯ. ಕಷ್ಟಗಳು ಎದುರಾದಾಗ ಪ್ರತಿಯೊಬ್ಬ ಆಸ್ತಿಕನಿಗೂ ಮೊದಲು ನೆನಪಾಗುವುದೇ ಆತನು ನಂಬಿರುವಂತಹ ಆರಾಧ್ಯ ದೇವರು. ದೇವರ ಮುಂದೆ ಮಂಡಿಯೂರಿ ಕುಳಿತರೆ ಸಾಕು, ಕಷ್ಟಗಳೆಲ್ಲವೂ ಮರೆತು ಹೋಗಿ ಮನಸ್ಸು ಒಂದೇ ಕ್ಷಣದಲ್ಲಿ ನಿರಾಳವಾಗುತ್ತದೆ. ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ತಮ್ಮ ಭಕ್ತಾದಿಗಳ ಕಷ್ಟಗಳನ್ನೆಲ್ಲ ಕಳೆದು ಅವರ ಬಾಳನ್ನು ಬೆಳಗುವ ಶ್ರೀಮಾತೆ ದುರ್ಗಾ ಪರಮೇಶ್ವರಿ ಅಮ್ಮನವರ ಪ್ರಭಾವಿ ಆಲಯವೊಂದರ ಪರಿಚಯವನ್ನು ಮಾಡುತ್ತಲಿದ್ದೇವೆ. ಈ ಆಲಯಕ್ಕೆ ಬಂದರೆ ಪರಿಹಾರವಾಗದೇ ಇರುವ ಸಮಸ್ಯೆಗಳೇ ಇಲ್ಲ. ಈ ದೇಗುಲಕ್ಕೆ ಸಂತಾನ ಭಾಗ್ಯ ಮತ್ತು ಕಂಕಣ ಭಾಗ್ಯವನ್ನು ಬಯಸಿ ಬರುವವರೇ ಅಧಿಕ. ಕೇವಲ ಈ ದೇವಿಯ ದರ್ಶನ ಮಾತ್ರದಿಂದಲೇ ಭಕ್ತಾದಿಗಳ ಸಮಸ್ಯೆಗಳು ಬಗೆಹರಿದು ಇಷ್ಟಾರ್ಥಗಳು ಈಡೇರುವುದಲ್ಲದೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಲಭಿಸುತ್ತದೆ. ನಾವು ನಮ್ಮ ಈ ಸಂಚಿಕೆಯಲ್ಲಿ ಪರಿಚಯ ಮಾಡುತ್ತಿರುವ ಪುಣ್ಯಕ್ಷೇತ್ರವೇ ನಮ್ಮ ನೆರೆಯ ರಾಜ್ಯ ಕೇರಳದ ಕನ್ನಡ ಜಿಲ್ಲೆಯಾಗಿರುವ ಕಾಸರಗೋಡು ಜಿಲ್ಲೆಯ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿಯ ದೇಗುಲ. ಮಲ್ಲ ದುರ್ಗಾ ಪರಮೇಶ್ವರಿ ದೇಗುಲವು ಕಾಸರಗೋಡಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಮಧುವಾಹಿನಿ ನದಿಯ ತಟದಲ್ಲಿ ಮಲ್ಲ ಎಂಬ ಗ್ರಾಮದಲ್ಲಿದೆ. ನಮ್ಮ ಕರ್ನಾಟಕ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಿಯ ಆಲಯದಷ್ಟೇ ಪ್ರಸಿದ್ಧಿ ಪಡೆದಿರುವ ದೇಗುಲ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿಯ ಆಲಯ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿಯ ಆಲಯವು ಅತ್ಯಂತ ಶ್ರದ್ಧಾಭಕ್ತಿಯ ಕ್ಷೇತ್ರವಾಗಿದ್ದು ಅನೇಕ ಕಾರಣಿಕಗಳಿಗೆ ಹೆಸರುವಾಸಿಯಾಗಿದೆ. ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಶ್ರೀಚಕ್ರದ ದರ್ಪಣ ಬಿಂಬದ ರೂಪದಲ್ಲಿ ಪೂಜಿತಗೊಳ್ಳುತ್ತಿದ್ದಾರೆ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಆಲಯಕ್ಕೆ 400 ವರ್ಷಗಳಿಗಿಂತಲೂ ಅಧಿಕವಾದ ಚರಿತ್ರೆ ಇದೆ. ಸುಮಾರು 400 ವರ್ಷಗಳ ಹಿಂದೆ ಬ್ರಾಹ್ಮಣ ವಿದ್ವಾಂಸರೊಬ್ಬರು ದೇಶ ಪರ್ಯಟನೆಯನ್ನು ಮಾಡುತ್ತಾ ಮಲ್ಲಕ್ಕೆ ಆಗಮಿಸುತ್ತಾರೆ. ನದಿ ತಟದಲ್ಲಿರುವ ಈ ಸ್ಥಳದ ಸೌಂದರ್ಯವನ್ನು ನೋಡಿ ದೇವಿಯ ಪ್ರತಿಷ್ಠಾಪನೆಗೆ ಇದೇ ಸೂಕ್ತ ಸ್ಥಳವೆಂದು ನಿರ್ಧರಿಸುತ್ತಾರೆ. ನಂತರ ಈ ಪ್ರದೇಶದಲ್ಲಿ ಶ್ರೀಚಕ್ರ ಸಹಿತ ದೇವಿಯ ದರ್ಪಣ ಬಿಂಬವನ್ನು ಪ್ರತಿಷ್ಠಾಪಿಸುತ್ತಾರೆ. ಹೀಗೆ ಮಲ್ಲ ಗ್ರಾಮದಲ್ಲಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ ದೇವಿಯು ಅಂದಿನಿಂದ ಇಂದಿನವರೆಗೂ ಜೀವನದಲ್ಲಿ ನೊಂದು ಬೆಂದು ತನ್ನಲ್ಲಿ ಆಶ್ರಯವನ್ನರಿಸಿ ಬರುವ ಭಕ್ತಾದಿಗಳ ಬದುಕನ್ನು ಹಸನಾಗಿಸುತ್ತಾ ಬರುತ್ತಿದ್ದಾರೆ. ಈ ದೇವಿಯ ಕಾರಣಿಕಕ್ಕೆ ಕ್ಷೇತ್ರಕ್ಕೆ ಆಗಮಿಸುವ ಸಹಸ್ರಾರು ಭಕ್ತಾದಿಗಳ ಸಂಖ್ಯೆಯೇ ಸಾಕ್ಷಿಯಾಗಿದೆ. ಪ್ರತಿನಿತ್ಯವೂ 100+ ಜನ ಭಕ್ತಾದಿಗಳು ದೇವಿಯನ್ನು ನೋಡಲು ಎಲ್ಲೆಲ್ಲಿಂದಲೋ ಆಗಮಿಸುತ್ತಾರೆ. ಅದರಲ್ಲೂ ಶುಕ್ರವಾರ, ಮಂಗಳವಾರ ಮತ್ತು ರಜಾ ದಿನಗಳಲ್ಲಿ ಭಕ್ತಾದಿಗಳು ಇಲ್ಲಿ ಕಿಕ್ಕಿರಿದು ನೆರೆದಿರುತ್ತಾರೆ. ಸುತ್ತಮುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರುವ ಬೆಟ್ಟ ಗುಡ್ಡಗಳ ವಾತಾವರಣದ ನಡುವೆ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿಯ ದೇಗುಲ ಕಂಗೊಳಿಸುತ್ತದೆ. ದೇಗುಲವು ಸುಂದರವಾದ ತಂಜಾವೂರು ಶೈಲಿಯ ರಾಜಗೋಪುರವನ್ನು ಹೊಂದಿದ್ದು ಅತ್ಯಂತ ಸುಂದರವಾದ ದೇವಾಲಯವೆಂದು ಖ್ಯಾತಿಯನ್ನು ಗಳಿಸಿದೆ. ಕಾಸರಗೋಡು ಜಿಲ್ಲೆಯಲ್ಲಿಯೇ ಸ್ವರ್ಣದ ಧ್ವಜಸ್ತಂಭವನ್ನು ಹೊಂದಿರುವ ಪ್ರಪ್ರಥಮ ದೇಗುಲವೆಂಬ ಖ್ಯಾತಿಗೆ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿಯ ಆಲಯವು ಪಾತ್ರವಾಗಿದೆ. ದೇವಾಲಯದ ವಿಶೇಷತೆಗಳು. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿಯ ಆಲಯದಲ್ಲಿ ಮಕ್ಕಳಿಗೆ ಮೊದಲ ಅನ್ನಪ್ರಾಶನವನ್ನು ಮಾಡಿಸುವ ಸಂಪ್ರದಾಯ ಬಹಳ ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿದೆ. ಕೇವಲ ಕೇರಳ ರಾಜ್ಯ ಮಾತ್ರವಲ್ಲದೆ ನೆರೆಯ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಿಂದಲೂ ಬಹಳಷ್ಟು ಮಂದಿ ಭಕ್ತಾದಿಗಳು ತಮ್ಮ ಮಗುವಿಗೆ ಇಲ್ಲಿ ಅನ್ನಪ್ರಾಶನವನ್ನು ಮಾಡಿಸಲೆಂದೇ ಆಗಮಿಸುತ್ತಾರೆ. ದೇವಾಲಯದ ಪಕ್ಕದಲ್ಲಿ ಹರಿಯುವ ಮಧುವಾಹಿನಿ ನದಿಯಲ್ಲಿ ಪ್ರೇತಬಾಧೆ ಉಳ್ಳವರು ಮುಳುಗಿ ಎದ್ದರೆ ಸಾಕು ಶುಭ ಫಲವು ದೊರೆಯುತ್ತದೆ ಎಂಬ ಪ್ರತೀತಿ ಇದೆ. ತೀರ್ಥ ಸ್ನಾನ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ. ಚರ್ಮರೋಗ, ವಿಷಬಾಧೆ ಮೊದಲಾದ ವಿವಿಧ ರೋಗಗಳಿಂದ ಬಳಲುತ್ತಿರುವವರಿಗೆ ಇಲ್ಲಿನ ತೀರ್ಥ ಸ್ನಾನವೇ ಪರಿಹಾರವೆಂದು ಭಾವಿಸಲಾಗುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿನ ಬಾವಿಯ ನೀರನ್ನು ತಂದು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಮೇಲೆ ಎರೆಯಲಾಗುತ್ತದೆ. ಇದರಿಂದ ಸರ್ವ ರೋಗಗಳು ಉಪಶಮನವಾಗುತ್ತದೆನ್ನುವ ನಂಬಿಕೆ ಭಕ್ತಾದಿಗಳ ಮನದಲ್ಲಿದೆ.
ಗ್ರಹಚಾರ ದೋಷಗಳಿಂದ ಮುಕ್ತಿಗಾಗಿ ಶ್ರೀಕ್ಷೇತ್ರದಲ್ಲಿ ದುರ್ಗಾ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳು ಪರಿಹಾರ ಕಂಡುಕೊಳ್ಳುತ್ತಾರೆ. ಏನೇ ಕಷ್ಟ ಬಂದರೂ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯಲ್ಲಿ ಮನಪೂರ್ವಕವಾಗಿ ಬೇಡಿಕೊಂಡರೆ ಸಾಕು, ಆ ಎಲ್ಲ ಕಷ್ಟಗಳು ಬಂದಷ್ಟೇ ವೇಗವಾಗಿ ದೂರವಾಗುತ್ತವೆ. ಮುಖ್ಯವಾಗಿ ಮಕ್ಕಳು ಇಲ್ಲದವರು ಇಲ್ಲಿಗೆ ಆಗಮಿಸಿ ಹರಕೆಯನ್ನು ಹೊತ್ತು ಬೇಡಿಕೊಂಡರೆ ಸಾಕು, ಸಂತಾನವು ಪ್ರಾಪ್ತಿಯಾಗುತ್ತದೆ. ಹೀಗೆ ದೇವಿಯ ಕೃಪೆಯಿಂದ ಸಂತಾನ ಭಾಗ್ಯವನ್ನು ಪಡೆದುಕೊಂಡವರು ಮತ್ತೆ ದೇಗುಲಕ್ಕೆ ಆಗಮಿಸಿ ತೊಟ್ಟಿಲು ಸೇವೆ ಮತ್ತು ತುಲಾಭಾರ ಸೇವೆಗಳನ್ನು ಇಲ್ಲಿ ಮಾಡಿಸುತ್ತಾರೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳ ಇತ್ಯರ್ಥಕ್ಕಾಗಿ ಶ್ರೀಕ್ಷೇತ್ರದಲ್ಲಿ ಉದಯಸ್ತಮಾನ ಸೇವೆ, ತ್ರಿಕಾಲ ಪೂಜೆ ಮತ್ತು ದೀಪಾರಾಧನೆಗಳನ್ನು ಮಾಡಿಸಿದರೆ ಯಶಸ್ಸು ಖಂಡಿತ ಲಭಿಸುತ್ತದೆ ಎಂದು ಭಕ್ತಾದಿಗಳು ವಿಶ್ವಾಸ ವ್ಯಕ್ತಪಡಿಸುತ್ತಾರೆ. ಹೊಸದಾಗಿ ಮದುವೆಯಾಗಿರುವ ನವದಂಪತಿಗಳು ಈ ಕ್ಷೇತ್ರಕ್ಕೆ ಬರಲೇಬೇಕು ಎಂಬ ಅಲಿಖಿತ ನಿಯಮ ಸುತ್ತಮುತ್ತಲ ಊರುಗಳಲ್ಲಿದೆ. ಕಂಕಣ ಭಾಗ್ಯ ಕೂಡಿ ಬರಲೆಂದು ಸ್ವಯಂವರ ಪುಷ್ಪಾಂಜಲಿ, ಸೀರೆ ಸಮರ್ಪಣೆ ಮುಂತಾದ ಹರಕೆಗಳನ್ನು ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಹೊತ್ತುಕೊಳ್ಳುತ್ತಾರೆ. ಶ್ರೀಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಯ ಸನ್ನಿಧಿಯ ಬಲಭಾಗದಲ್ಲಿ ಅಮೃತ ಶಿಲೆಯ ಸತ್ಯನಾರಾಯಣ ಗುಡಿ ಇದ್ದು ಪ್ರತಿನಿತ್ಯವೂ ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನು ನಡೆಸಲಾಗುತ್ತದೆ. ವಿಶೇಷವಾಗಿ ಯೋಗ್ಯ ವಿವಾಹ ಸಂಬಂಧಕ್ಕಾಗಿ ಇಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಹರಕೆ ಹೇಳಿಕೊಂಡರೆ ಇಷ್ಟಾರ್ಥವೂ ಪ್ರಾಪ್ತಿಯಾಗುತ್ತದೆ. ಇದರಿಂದಾಗಿ ಕೇರಳ ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು ಮತ್ತು ಕರ್ನಾಟಕದಿಂದಲೂ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಸಲ್ಲಿಸುತ್ತಾರೆ. ಪ್ರತಿ ವರ್ಷವೂ ನವರಾತ್ರಿಯ 9 ದಿನಗಳ ಕಾಲ ದೇವಾಲಯದಲ್ಲಿ ವಿಶೇಷ ಪೂಜೆ ಜರುಗುತ್ತದೆ. ಈ ಸಮಯದಲ್ಲಿ ಸರ್ವಾಲಂಕಾರ ಭೂಷಿತೆಯಾಗಿ ದುರ್ಗಾ ಪರಮೇಶ್ವರಿ ತಾಯಿಯು ಕಂಗೊಳಿಸುತ್ತಿರುತ್ತಾರೆ. ವಿಶೇಷವೆಂದರೆ ಭಕ್ತಾದಿಗಳು ಅಕ್ಷರಾಭ್ಯಾಸಕ್ಕಾಗಿ ಶ್ರೀಕ್ಷೇತ್ರಕ್ಕೆ ವಿಜಯದಶಮಿಯ ಸಮಯದಲ್ಲಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಮೊದಲ ಅಕ್ಷರಾಭ್ಯಾಸವನ್ನು ಇಲ್ಲಿ ಮಾಡಿಸಿ ಸಿದ್ಧಿಯನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಕ್ಷೇತ್ರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಅನ್ನಪೂರ್ಣೇಶ್ವರಿ ದೇವಿಯಾಗಿ ಹಸಿದವರ ಉದರವನ್ನು ತುಂಬುತ್ತಿದ್ದಾರೆ. ಹಾಗಾಗಿ ಪ್ರತಿನಿತ್ಯವೂ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಜರುಗುತ್ತದೆ. ಯಕ್ಷಗಾನ ಕಲೆಗೂ ಸಹ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿಯ ಕ್ಷೇತ್ರ ಹೆಸರುವಾಸಿಯಾಗಿದೆ. ಶ್ರೀಕ್ಷೇತ್ರದಲ್ಲಿ ಯಕ್ಷಗಾನ ಬಯಲಾಟ ಮೇಳವೂ ಸಹ ಇದೆ. ನವರಾತ್ರಿಗಳಂತಹ ವಿಶೇಷ ದಿನಗಳಲ್ಲಿ ಕ್ಷೇತ್ರದಲ್ಲಿ ನಿರಂತರ ಯಕ್ಷಗಾನ, ಸಂಗೀತ ಮತ್ತು ನಾಟ್ಯ ಸೇವೆಗಳು ನಡೆಯುತ್ತಲೇ ಇರುತ್ತವೆ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲದ ಶುದ್ಧತೆ ಮತ್ತು ಶಿಸ್ತು ಎಲ್ಲ ಕಡೆ ಅನುಕರಣೀಯ. ಸಹಸ್ರಾರು ಭಕ್ತಾದಿಗಳು ಬಂದು ಸೇವೆಯನ್ನು ಸಲ್ಲಿಸುತ್ತಿದ್ದರೂ ಇಲ್ಲಿ ಯಾವುದೇ ಅಶಿಸ್ತಾಗಲಿ, ಅಶುಚಿತ್ವವಾಗಲಿ, ಗದ್ದಲವಾಗಲಿ ಕಂಡುಬರುವುದಿಲ್ಲ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲವು ಮಂಗಳೂರಿನಿಂದ ಸುಮಾರು 68 ಕಿಲೋಮೀಟರ್ ದೂರದಲ್ಲಿದೆ. ಕಾಸರಗೋಡಿನಿಂದ ಮಲ್ಲ ಕ್ಷೇತ್ರದ ದೇವಾಲಯದವರೆಗೂ ಬಸ್ಸಿನ ವ್ಯವಸ್ಥೆ ಇದೆ. ಪ್ರತಿ 10 ಅಥವಾ 15 ನಿಮಿಷಕ್ಕೊಮ್ಮೆ ಕಾಸರಗೋಡಿನಿಂದ ಬೋವಿಕಾನ ಮಾರ್ಗವಾಗಿ ಮಲ್ಲ ದೇಗುಲವನ್ನು ತಲುಪಲು ಬಸ್ಗಳು ಲಭಿಸುತ್ತವೆ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲವು ಪ್ರಸಿದ್ಧ ಮಧೂರು ಗಣಪತಿ ದೇಗುಲ ಮತ್ತು ಕುಂಬಳೆಯ ಅನಂತ ಪದ್ಮನಾಭ ದೇಗುಲದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವುದರಿಂದ ದೇಗುಲಕ್ಕೆ ಆಗಮಿಸುವ ಭಕ್ತಾದಿಗಳು ಈ 2 ವಿಶಿಷ್ಟ ದೇಗುಲಗಳಿಗೂ ಸಹ ಭೇಟಿ ನೀಡಬಹುದಾಗಿದೆ. ಒಟ್ಟಾರೆ ಹೇಳುವುದಾದರೆ ನಾಸ್ತಿಕರನ್ನು ಭಕ್ತಿಯೆಡೆಗೆ ಕರೆದೊಯ್ಯುವ ಮತ್ತು ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಲೇಬೇಕಾದ ಶಾಂತ ಕಾರಣಿಕ ಅಮ್ಮನವರ ಆಲಯವೇ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿಯ ಆಲಯ. ವೀಕ್ಷಕರೇ, ನಮ್ಮ ಕನ್ನಡ ನಾಡಿನ ಹೊರಗಿರುವ ಮತ್ತೊಂದು ಕನ್ನಡ ಜಿಲ್ಲೆಯಾಗಿರುವ ಕಾಸರಗೋಡಿನಲ್ಲಿರುವ ವಿಶಿಷ್ಟ ದೇವಸ್ಥಾನವೊಂದರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರು ಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.